ಸಮಾನ ಮನಸ್ಕರೆಲ್ಲ ಸೇರಿ ಈ ಸಂಸ್ಥೆ ಒಳ್ಳೆಯದು ಮಾಡಬೇಕು ನಾವು ಇಲ್ಲಿ ಜಾತಿಯ ಸಮಸ್ಯೆ ಇದ್ದು ವ್ಯವಹಾರದ ಸಮಸ್ಯೆ ಇದ್ದು ಎಲ್ಲ ಇದನ್ನೆಲ್ಲ ದೂರ ನಮ್ಮ ಸಿಬ್ಬಂದಿಯವರ ಗಲಾಟೆ ಇದ್ದಿದ್ದು ಇದೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಅವ್ರು ಸಮರ್ಥ ಯೋಗನನ್ನು ನಾನು ಕರ್ಕೊಂಡು ಬರಬೇಕು ಅಂತ ನಾವೆಲ್ಲ ತೀರ್ಮಾನಿದಾಗ ನಮಗೆ ಆವಾಗ ಬಂದದ ಹೆಸರು ರಾಜು ಪೂಜಾರಿ ಅವಾಗ ಸಣ್ಣ ವಯಸ್ಸು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂಬತ್ತೈದು ವರ್ಷ ಇರ್ಬೋದು ಅವರು ಯಾವತ್ತೂ ಇದರ ಆಶ್ರಯ ಇಟ್ಕೊಂಡವರಲ್ಲ ನಾವು ನೀವು ಬರಬೇಕು ಇದೆಲ್ಲ ಒಂದು ವಾತಾವರಣ ಸರಿಯಾಗಬೇಕು ನಿಮ್ಮಿಂದ ಈ ಕೆಲಸ ಆಗಲಿ ನಿಮ್ಮ ಹತ್ರ ಆ ಶಕ್ತಿ ಇದೆ ಅಂತ ನಾವು ಅವಾಗ ಅವ್ರನ್ನ ಗುರುತಿಸ್ಕೊಂಡು ಏನು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಭಾಳ ಸಂತೋಷ ಆಗ್ತದೆ ಎದೆ ಮುಟ್ಟಿ ಹೇಳ್ತೀವಿ ನಮ್ಮ ಹುಡುಗ ಇಂಥ ಒಂದು ಸಾಧನೆ ಮಾಡಿದೆ ಅಂತ ಹೇಳಲಿಕ್ಕೆ ಇವತ್ತು ನಮಗೆ ಸಾಕ್ಷಿ ಆಗ್ತದೆ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಸಂಘದ ಪರಿಸ್ಥಿತಿ ಈಗಾಗಲೇ ತಾವು ಪೇಪರ್ನಲ್ಲಿ ಇವತ್ತೆಲ್ಲ ನೋಡಿದ್ರೆ ಯಾವ ರೀತಿ ಇತ್ತು ದುಡಿಯುವ ಬಂಡವಾಳ ಶೇರ್ ಕ್ಯಾಪಿಟಲ್ ಏನು ಮಾನದಂಡಗಳಂತೆ ನಾವು ಕರಿತೇವೆ ಠೇವಣಿ ಭಾಳ ಬಂಡವಾಳ ಅದೆಲ್ಲ ಎಷ್ಟು ಅಜಗಜಾಂತರ ಇಪ್ಪತ್ತೈದು ವರ್ಷದಲ್ಲಿ ಅಂತ ನಾವು ನೋಡಿದರೆ ಇದಕ್ಕೆಲ್ಲ ಕಾರಣ ರಾಜ್ಯ ಪೂಜೆ ಅದರ ಜೊತೆಗೆ ಅವ್ರಿಗೆ ಕೊಟ್ಟಂತ ಎಲ್ಲ ಸಹಕಾರ ನಮ್ಮ ನಿರ್ದೇಶಕ ಮಂಡಳಿಯವರು ಸಿಬ್ಬಂದಿಯವರು ಬೇರೆ ಬೇರೆ ಸಹಕಾರಿ ದುರಿಂದರು ಎಲ್ಲ ಅವ್ರಿಗೆ ಕೊಟ್ಟಂತ ಅವ್ರು ಯಾವಾಗಲೂ ಹೇಳೋದು ಅದೇ ನನ್ನಿಂದ ಆದ್ದಲ್ಲ ನಾನು ಎಲ್ಲ ನನ್ನ ನಿರ್ದೇಶಕ ಮಂಡಳಿ ನನ್ನ ಸದಸ್ಯ ಮಿತ್ರರು ಸಹಕಾರಿ ದುರಿಂದರು ಇಪ್ಪತ್ತೈದು ವರ್ಷ ಆದಂಗಿಲ್ಲ ಅಂದರೆ ಆ ರೀತಿಯಲ್ಲಿ ಬಹುಶಃ ಇಪ್ಪತ್ತೈದು ವರ್ಷ ಆದರೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಏನೋ ಒಂದು ಅಷ್ಟು ಒಳ್ಳೆ ರೀತಿಯಲ್ಲಿ ಆ ಒಂದು ಕಾಲ ಹೋಗಿದೆ ಅಂತ ಹೇಳಿದ ಬಹುಶಃ ನಾನು ನಮ್ಮ ವಿನಾಯಕರು ಅಣ್ಣಬ್ಬಿಲ್ಲರು ಹೇಳಿದಾಗೆ ನಾನು ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗ್ತಂತ ಎಣಿಸ್ಕೊಂಡಿದ್ದೆ ಅಧ್ಯಕ್ಷ ಅಂತಂತ ಎಣಿಸ್ಕೊಂಡಿದ್ದೆ ಬಹುಶಃ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಗೊಂದಲ ಇತ್ತು ಎರಡು ಗ್ರೂಪ್ ಇತ್ತು ಭಾಳಷ್ಟು ಸಮಸ್ಯೆ ಇತ್ತು ಆ ಗ್ರೂಪ್ನೊಳಗೆ ಹೊಂದಾಣಿಕೆ ಇಲ್ಲ ಚುನಾವಣೆ ಡಿಕ್ಲೇರ್ ಆಗಿದೆ ಒಂದೊಂದು ಗ್ರೂಪ್ನವರು ನಾಮಿನೇಷನ್ ಆಗಲಿಕ್ಕೆ ರೆಡಿ ಆಗಿದ್ದಾರೆ ನಮ್ದು ಏನೂ ಇಲ್ಲ ಆ ಕಾಲದಲ್ಲಿ ನಮ್ಮದು ಸರ್ಕಾರ ಇಲ್ಲ ದೇವೇಗೌಡರ ಸರ್ಕಾರ ಒಂದು ಕಡೆ ಜಯರಾಮ್ ಶೆಟ್ಟಿ ಉರಾನವ್ರಿಗೆ ಗೆದ್ದದಷ್ಟೇ ಅವರು ನಮ್ದು ಒಂದು ಎರಡು ಡಿವೈಡ್ ಆಗಿ ಬೈಂದ್ರ ಕಾಂಗ್ರೆಸ್ ಅವ್ರದ್ದು ಒಂದು ಕಡೆ ಬೇರೆ ನಮ್ದು ಒಂದು ಕಡೆ ಬೇರೆ ಅಂದರೆ ಆ ರೀತಿ ಒಂದು ವಾತಾವರಣದಲ್ಲಿ ಆದರೆ ಇದೆಲ್ಲ ಬೆಳವಣಿಗೆ ನಡೀತಿರುವಾಗ ಬಹುಶಃ ನಾನು ಇಲ್ಲಿ ಅದರಲ್ಲಿ ನಮ್ಮ ಸ್ನೇಹಿತರು ನಮಗೆ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಸ್ನೇಹಿತರಿದ್ದರು ನಮ್ಮ ಜಯರಾಮ್ ಶೆಟ್ಟರು ರಾಗೇಟ್ರು ಜಯರಾಮ್ ಶೆಟ್ಟರು ನಮ್ಮ ನಮ್ಮೊಟ್ಟಿಗೆ ಇದ್ದರು ಜಿ ಎಸ್ ಆರ್ ಒಟ್ಟಿಗೆ ಇದ್ದರು ಜಯರಾಮ್ ಶೆಟ್ಟರು ಇರುವಾಗ ಅವರು ಬಿ ಜೆ ಪಿಯವರು ನಿರ್ದೇಶಕರಾಗಿದ್ದರು ಅವರು ಅಧ್ಯಕ್ಷರಾಗಿದ್ದರು ವಿನಾಯಕರವರು ನಿರ್ದೇಶಕರಾಗಿದ್ದರು ಭಾಸ್ಕರ್ ಹೆಬ್ಬಾರ್ ನಿರ್ದೇಶಕರಾಗಿದ್ದರು ಅವರು ಎಲ್ಲ ಒಂದು ಒಳ್ಳೊಳ್ಳೆ ವ್ಯಕ್ತಿಗಳು ನಿರ್ದೇಶಕರಾಗಿದ್ದರು ಆದರೆ ಬಿ ಎ ಕೆ ಅಧ್ಯಕ್ಷರಾಗಿದ್ದರು ಬಿ ಎಮ್ ಅವರು ಉತ್ತಮಿಲ್ಲವರು ನಿರ್ದೇಶಕರಾಗಿದ್ದರು ಇವೆಲ್ಲ ಇವರಲ್ಲಿ ಎರಡು ಬಣ್ಣಗಳಾಗಿ ಒಂದು ಏನೋ ಒಂದು ಗೊಂದಲದ ವಾತಾವರಣ ಇರುವಾಗ ಬಹುಶಃ ನಮಗೆ ನನ್ನ ಹಿತೈಷಿಗಳು ಒಂದು ಸಾರಿ ನೀವು ಈ ಸರಿ ಸ್ಪರ್ಧೆ ಮಾಡಬೇಕಂತೇಳಿ ಅದರಲ್ಲಿ ಎರಡು ಬಣ್ಣ ಎರಡು ಬಣ್ಣದಲ್ಲಿ ಅವರು ಸ್ಪರ್ಧೆ ಮಾಡಬೇಕಂತ ಹೇಳ್ತಾರೆ ಇವರೇ ಸ್ಪರ್ಧೆ ಮಾಡಬೇಕು ಆವಾಗ ನಮ್ಮ ಅಣ್ಣಬ್ಬಿಲ್ಲವರು ವಿನಾಯಕರು ಅವರಲ್ಲೆಲ್ಲ ನೀವು ಸ್ಪರ್ಧೆ ಮಾಡಿ ಅಂತಾರೆ ಕಡೆಗೆ ಇಲ್ಲಿವರೆಗೆ ಅಂತೇಳಿದ್ರೆ ಆ ಬಣಗಳೆಲ್ಲ ವಿನಾಯಕರನ್ನು ನಾನು ಬೇಡ ನಿಲ್ಲುವುದಿಲ್ಲ ಭಾಸ್ಕರ ಬರೋ ನಾನು ನಿಲ್ಲುವುದಿಲ್ಲ ನೀವೆಲ್ಲ ಒಂದು ನಿಲ್ಲಿ ಅಂತ ಅದು ಆ ರೀತಿಯಲ್ಲಿ ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟದ್ರಿಂದ ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ನರಸಿಂಹ ದೇವಡಿಗಳಿಂದ ನಮ್ಮ ಒಂದು ಟೀಮ್ನಲ್ಲಿದ್ದರು ಜಯರಾಮ್ ಶೆಟ್ಟಿ ನಾನಿಲ್ಲ ನಾನು ಕ್ಯಾಡೆಟ್ ಕೊಡ್ತೇನೆ ಅಂತೇಳಿ ಓಟ್ ಅಂತಂದು ನಾನು ಕೆಲಸ ನಂದು ಅಂತೇಳಿ ಹೇಳೋದು ಬಹುಶಃ ಆ ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟರು ಬಹುಶಃ ನಾನು ಅಕಸ್ಮಾತ್ ಆಗಿ ಈ ವ್ಯವಸ್ಥೆ ಬಂದೆ ಬಹುಶಃ ನನಗೆ ಏನಂದರೆ ಆಸಕ್ತಿ ಇರುವಂಥ ಕ್ಷೇತ್ರ ಜಿ ಎಸ್ ಆಚಾರ್ಯ ವಿಚಾರ ಯಾಕೆ ಹೇಳ್ತೇನೆ ನಾನು ಅವರು ಎಮ್ ಎಲ್ ಎ ಇರುವಾಗ ನಾನು ಇದು ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ಅವರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಭಾಳಷ್ಟು ಯುವಕ ಆದರೂ ಸಹ ನನ್ನ ಬಗ್ಗೆ ಅಷ್ಟೊಂದು ಆಸೆ ಅವರಿಲ್ಲ ಅವರು ಯಾರನ್ನೂ ಕರ್ಕೊಂಡು ತಿರುಗೋದಿಲ್ಲ ಅದನ್ನು ಒಂದು ಐದಾರು ಜನ ಕರ್ಕೊಂಡು ತಿರ್ತಾರೆ ಅವರು ಯುವಕನಾಗಿ ನನ್ನನ್ನು ಮಾತ್ರ ಕರ್ಕೊಂಡು ತಿರ್ತಾರೆ ನಾನು ಡಿ ಸಿ ಸಿ ಬ್ಯಾಂಕಿಗೆ ಅವ್ರು ಹೋಗುವಾಗ ಅವ್ರು ಗಾಡಿ ತಗೊಂಡು ಹೋದರೆ ಅವ್ರು ಬಸ್ಸಲ್ಲೇ ಹೋಗೋದು ಹೆಚ್ಚಾಗಿ ಗಂಗಾಮ ಬಸ್ಸಲ್ಲಿ ಹೋಗಿ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಕಲ್ಸ್ಕೊಂಡು ಸಲ್ಲಿಂದ ಬೆಂಗಳೂರು ಬಸ್ಸ ಹೋಗಿ ಅವರು ಜೀಪ್ ತಗೊಂಡು ಸ್ವಂತ ಅವರೇ ಹೋಗ್ತಾರೆ ಆವಾಗ ಹೋಗುವಾಗ ನನ್ನ ಹತ್ರ ಬನ್ನಿ ಅಂತ ಹೇಳೋದು ಅವ್ರು ಅಲ್ಲಿ ಹೋಗ್ತಾರೆ ಜೀಪಲ್ಲಿ ಇರ್ತಾರೆ ನಾನು ಬಸ್ಸಲ್ಲಿ ಬರ್ತೀನಿ ಅಂದರೆ ಆ ರೀತಿಯಲ್ಲಿ ಬಹುಶಃ ನಮಗೆ ವಿಶೇಷವಾದ ಒಂದು ಕ್ಲೋಸ ಮತ್ತು ಅವರ ಒಂದು ತಾಳ್ಮೆ ಅವ್ರ ವಿಚಾರಧಾರೆ ಬಹುಶಃ ಇದು ಇವತ್ತು ನಾನು ಶ್ರೀರಾಮ್ ಸಮಾಜದ ಸೊಸೈಟಿ ಮಾಡಿದೆ ಅಲ್ಲೆಲ್ಲ ಅವ್ರದ್ದು ಒಂದು ಫೋಟೋ ಇದೆ ಇವತ್ತು ನಮ್ಮ ಮನೆಯಲ್ಲೂ ಒಂದು ಫೋಟೋ ಇದೆ ಅಂದರೆ ಅಂಥ ಆದರ್ಶ ವ್ಯಕ್ತಿತ್ವ ಅಂಥ ದೂರದೃಷ್ಟಿ ಇರುವಂಥ ವ್ಯಕ್ತಿಗಳನ್ನು ಬಹುಶಃ ನನ್ನ ಜೀವನದಲ್ಲಿ ನೋಡಿದ್ರೆ ನಾನು ಜಿ ಎಸ್ ಆಚಾರ್ಯ ಮಾತ್ರ ಬಹುಶಃ ಅವರ ಏನು ಪರಿಕಲ್ಪನೆ ಇದೆ ಕಲ್ಪನೆ ಇದೆ ಆ ಒಂದು ವಿಚಾರವನ್ನು ನಾವು ಇಟ್ಕೊಂಡು ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ ಪಡೆದರೆ ಆ ಸೆಕ್ರೆಟ್ರಿ ಕುರ್ಚಿಯನ್ನು ಸೈಡಿಗೆ ಸ್ವಲ್ಪ ಹಾಕಿ ಒಂದು ಸಣ್ಣ ಕುರ್ಚಿ ಸಣ್ಣ ಒಂದು ಟೇಬಲ್ ಸೈಡ್ ಹಾಕಿ ಒಂದು ಅಡ್ಮಿನಿಸ್ಟ್ರೇಟ್ ಮಾಡೋದು ಈ ಒಂದು ಕುರ್ಚಿ ಇಲ್ದಿರೋದು ಅಡ್ಮಿನಿಸ್ಟ್ರೇಷನ್ ಮಾಡೋದು ಹೇಗೆ ಅದು ಫಸ್ಟ್ ಒಂದು ಸಣ್ಣ ಕುರ್ಚಿ ಒಂದು ಇದನ್ನು ಒಂದು ಸೈಡಲ್ಲಿ ಹಾಕಿ ಆಡಳಿತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಇಲ್ಲೆಲ್ಲ ನ್ಯೂನತೆಗಳನ್ನು ಎಲ್ಲ ಸರಿ ಮಾಡಿಸಿ ಸಣ್ಣ ಹಂತ ಹಂತವಾಗಿ ಯಾಕಂದರೆ ನಾವು ಒಂದು ಸಾವಿರ ರೂಪಾಯಿ ಸಾಲ ಕೊಡ್ತೇವೆ ಅಂತೇಳಿ ಇಲ್ಲಿ ಒಂದೇ ಒಂದು ಸಾವಿರ ರೂಪಾಯಿ ಸಾಲಕ್ಕೆ ಜಾಸ್ತಿ ಕೊಡೋದಿಲ್ಲ
ಯಾವುದು ಗೋಪಿ ಸಾಲ ಅಂತ ಒಂದು ಸಾಲ ಕೊಡ್ತೀವಿ ಬಿಟ್ಟರೆ ಅಗ್ರಿಕಲ್ಚರ್ ಲೋನ್ ಭಾಳ ಕಮ್ಮಿ ಇಡೀ ಹೇರೋಡ್ನಲ್ಲಿ ಅಷ್ಟು ಅಗ್ರಿಕಲ್ಚರ್ ಲೋನ್ ಇವರು ಬರೀ ಒಂದು 5 ಜನ ಬಿಡುವಾಂಡ್ರು ಮತ್ತು 4-5 ಜನ ಬಿಟ್ಟರೆ ಒಂದು ಅಗ್ರಿಕಲ್ಚರ್ ಲೋನ್ ಇಲ್ಲ ಇಲ್ಲೂ ಇಲ್ಲ ಬಹುಶಃ ಫಸ್ಟ್ ನಾವು ಆ ಲೋನನ್ನು ಯಾವ ರೀತಿ ಕೊಡೋದು ಮನೆ ಮನೆಗೆ ತಿಳುವಳಿಕೆ ಕೊಡೋದು ಒಂದು ಪ್ಯಾಂಪ್ಲೇಟ್ಸ್ ಮಾಡಿ ಅಟ್ಲೀಸ್ಟ್ ನಮ್ಮ ಹತ್ರ ದುಡ್ಡಿಲ್ಲದೆ ನಾವು ಬಿ ಸಿ ಬ್ಯಾಂಕಿಂದ ತರಿಸಿಕೊಡೋ ಬಗ್ಗೆ ಏನೆಲ್ಲ ಸಾಲ ಸಿಗುತ್ತೆ ಅಂತ ಬಿ ಸಿ ಬ್ಯಾಂಕಿಂದ ರೈತರಿಗೆ ಆ ರೀತಿ ಮನೆ ಮನೆಗೆ ಪ್ರಚಾರ ಕೊಡುವಂಥದ್ದು ಒಳ್ಳೆ ಪ್ರೋತ್ಸಾಹ ಸಿಗ್ತದೆ ಅಂದರೆ ಇಲ್ಲಿಯ ಜನ ಅಂದರೆ ಹಿಂದೆ ನಮ್ಮ ತಂದೆಯವರು ಜಿಲ್ಲಾ ಪರಿಷತ್ ಸದಸ್ಯರಾಗಿ ಈ ಭಾಗ ಸಾಕಷ್ಟು ಸೇವೆ ಮಾಡಿದ್ದಾರೆ ಅವರ ಒಂದು ಮೇಲೆ ಪ್ರೀತಿ ವಿಶ್ವಾಸ ನಮ್ಗೆ ಭಾಳ ನಂಬಿಕೆ ಇಟ್ಟ ಜನ ಪ್ರೋತ್ಸಾಹ ಮಾಡಿದ್ದಾರೆ ಹೊಸ ಅದೊಂದು ಪ್ರೋತ್ಸಾಹದ ನೆಲೆಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಣಕಾಸಿನ ನೆರವು ಬೇರೆ ಸಹಕಾರಿ ಸಂಸ್ಥೆಯಿಂದ ಹೊಸ ನಮಗೆ ಒಂದು ಮಾನಂಜ ಸೊಸೈಟಿ ಆ ಕಾಲದಲ್ಲಿ ನಮ್ಮ ಮಂಜುಬಿಲ್ ಅವರಂತ ಕಮಲಸಲೆಯ ಅವರು ಮ್ಯಾನೇಜರ್ ಆಗಿದ್ದರು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು 5 ಲಕ್ಷ ರೂಪಾಯಿ ಫಸ್ಟ್ ಡೆಪಾಸಿಟನ್ನು ನಮಗೆ ಅವ್ರು ತರಿಸಿಕೊಟ್ರು ಅಂದರೆ ಆ ರೀತಿಯಲ್ಲಿ ನಮ್ಮದು ಅಷ್ಟು ಕಷ್ಟ ಆ ರೀತಿಯಲ್ಲಿ ಬಹುಶಃ ಠೇವಣಿ ಸಂಗ್ರಹವನ್ನು ಮತ್ತೊಂದು ಇನ್ನೊಂದೆಲ್ಲ ಮಾಡಿ ಮತ್ತು ನಮಗೆ ನಂತರ ನಮ್ಮ ಸೆಕ್ರೆಟರಿ ರಿಟೈರ್ಮೆಂಟ್ ಆಯಿತು ಸೆಕ್ರೆಟರಿ ರಿಟೈರ್ಮೆಂಟ್ ಅದನ್ನು ಯಾರಿಗೆ ಕೊಡೋದು ಅಂತೇಳಿ ಆವಾಗ ನಮ್ಮ ರಾಜೇಂದ್ರ ಕುಮಾರ್ ಅವರು ಬಹುಶಃ ಅವರಿಗೆ ನಮಗೂ ಒಂದು ಸಂಪರ್ಕ ಇದೆ ಸಂಪರ್ಕ ಆಗಲಿಕ್ಕೆ ಮೂಲ ಕಾರಣ ಅಂದರೆ ಬಹುಶಃ ಆ ಸಂದರ್ಭದಲ್ಲಿ ಬೇರೆ ಒಂದು ಸಮಸ್ಯೆ ಆದಾಗ ಆ ವೀರಪ್ಪ ಮೇಲೆ ಸಿ ಎಮ್ ಇದ್ದರು ಆವಾಗ ನಾವು ಅವ್ರನ್ನ ಜಾಸ್ತಿ ಸಂಪರ್ಕ ಮಾಡಿ ಮಾಡಿ ಬಹುಶಃ ನಮಗೆ ಅವ್ರು ಭಾಳ ವಿಶ್ವಾಸ ಮಾಡ್ತೀವಿ ಮತ್ತು ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅವರೊಟ್ಟಿಗೆ ನಾವಿರೋದ್ರಿಂದ ಇಲ್ಲಿ ಮಹಿಳಾ ಸೊಸೈಟಿಯ ಒಂದು ಉದ್ಘಾಟನೆ ಬಿಲ್ಡಿಂಗ್ ಉದ್ಘಾಟನೆ ಬಂದಾಗ ನಾನು ಹೇಳಿದೆ ಒಂದು ನಮಗೆ ನೀವು ಡೆಪ್ಟೇಷನ್ನಲ್ಲಿ ಒಂದು ಸೆಕ್ರೆಟರಿ ಕೊಡಬೇಕು ಅಂತ ಹೇಳಿ ಆವಾಗ ನಮ್ಮ ಮಂಡಪದಲ್ಲಿ ಅವ್ರನ್ನ ಫ್ರೀ ಆಗಿ ಅಂದರೆ ಅವರು ಸೂಪರ್ವೈಸರ್ ಆಗಿದ್ದರು ಯಾವುದೇ ಸಂಬಳ ಕೊಡದೆ ಫ್ರೀ ಆಗಿ ನಮಗೆ ಅರಕಾಲಿಕವಾಗಿ ಪೂರ್ತಿಯೆಲ್ಲ ಕೊಟ್ಟರು ಬಹುಶಃ ನಮಗೆ ಆ ರೀತಿ ಒಂದು ಸಹಕಾರ ಸಿಕ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಒಂದು ಬಿಲ್ಡಿಂಗ್ ಆಗಬೇಕಿತ್ತು ನಮ್ಮ ಹತ್ರ 5 ಪೈಸೆ ಫಂಡ್ ಇಲ್ಲ ಏನು ಹಣಕಾಸಿನ ವಿಚಾರ ಇಲ್ಲ ಆದರೂ ನಾವು ಡಿ ಸಿ ಸಿ ಬ್ಯಾಂಕಿಂದ ಲೋನ್ ಮಾಡಿ ನಾವು ಬಿಲ್ಡಿಂಗ್ ಮಾಡುವಂಥ ಕೆಲಸ ಮಾಡಿ ಬಹುಶಃ 13 ಕಳಿಸಿ ನಂತರ ಹೇರೂರಿನಲ್ಲಿ ಮಾಡುವಾಗ ನಮ್ಮ ಹತ್ರ ಏನು ಬಿಲ್ಡಿಂಗ್ ಫಂಡ್ ಇಲ್ಲ ನಬಾರ್ಡಿಂದ ಸಾಲ ಮಾಡಿ ಅದನ್ನು ಇದು ಮಾಡಿ ಆದರೆ ನಂತರ ಮಡಕೇರಿ ಬಿಲ್ಡಿಂಗ್ ಮಾಡುವಾಗ ನಮ್ಮ ಹತ್ರ ಬಿಲ್ಡಿಂಗ್ ಫಂಡ್ ಕ್ರಿಯೇಟ್ ಆಯಿತು ನಂತರ ಬಹುಶಃ ಇವತ್ತು ನಮ್ಮ ಹತ್ರ ಸಾಧಾರಣ ಒಂದು 2.5 ಲಕ್ಷ ಬಿಲ್ಡಿಂಗ್ 2.5 ಕೋಟಿ ಹತ್ರ ಬಿಲ್ಡಿಂಗ್ 1 ಕೋಟಿ 70 ಲಕ್ಷ ಇದೆ ಈ ಸಾರಿ ನೀವು ಸೇರಿದ್ರೆ ಸಾಧಾರಣ 2 ಕೋಟಿ ಹೆಚ್ಚು ಬಿಲ್ಡಿಂಗ್ ಫಂಡ್ ನಮ್ಮ ಹತ್ರ ಇದೆ ಅಂದರೆ ಎಲ್ಲ ರೀತಿಯಲ್ಲಿ ಇವತ್ತು ಯಾವುದೇ ಕೊರತೆ ಇಲ್ಲ ನಮ್ಮ ಹತ್ರ ಎಲ್ಲ ಡೆಪಾಸಿಟ್ಗಳು ಮೊದಲೆಲ್ಲ ಡೆಪಾಸಿಟ್ ಭಾಳ ಕಮ್ಮಿ ಇದೆ ಇವತ್ತು ನಮ್ಮ ಹತ್ರ ಬೇಕಾದಷ್ಟು ಡೆಪಾಸಿಟ್ ಇದೆ ಎಲ್ಲ ಹಣಕಾಸಿನ ವ್ಯವಸ್ಥೆ ಇದೆ ಬಹುಶಃ ಇಷ್ಟೆಲ್ಲ ಕೆಲಸ ಮಾಡಬೇಕಿದ್ರೆ ಇವತ್ತು ಯಾವುದೇ ಒಂದು ವ್ಯಕ್ತಿಯಿಂದ ಮಾಡಿ ಎಷ್ಟೇ ಪ್ರತಿಭಾವಂತ ಇರ್ಬೋದು ಎಷ್ಟೇ ಬುದ್ಧಿವಂತ ಇರ್ಬೋದು ಏನೇ ಇದ್ದರೂ ಸಹ ಇವತ್ತು ಒಬ್ಬ ವ್ಯಕ್ತಿಯಿಂದ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ನಮ್ಮ ಎಲ್ಲ ನಿರ್ದೇಶಕರು ಇವತ್ತು ನಾನು ಪ್ರಾರಂಭದಿಂದ ಇವತ್ತು ವರ್ಷ ಆವಾಗೆಲ್ಲ 3 ವರ್ಷಕ್ಕೆ ಮಹೇಶ್ ಹೇಳಿದ್ರೆ ಚುನಾವಣೆ 3 ವರ್ಷಕ್ಕೆ ಅಂದರೆ 3 ವರ್ಷ ಆಗಿ ನಂತರ 5 ವರ್ಷ ಆಯಿತು 2.5 ವರ್ಷ 2 ವರ್ಷ ಆಯಿತು ನಂತರ 5 ವರ್ಷ ಆಯಿತು ಮತ್ತು ಈಗ 5 ವರ್ಷ ಚುನಾವಣೆ ಆಗ್ತೇವೆ ಬಹುಶಃ ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ವಾತಾವರಣ ಇತ್ತು ಆದರೆ ಇಂಥದೇ ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಸಹ ಇವತ್ತು ನಮಗೆ ಇಲ್ಲಿಯ ಸ್ಥಳೀಯ ಜನ ಇವತ್ತು ನಮ್ಮ 4 ಗ್ರಾಮದ ಜನ ಇವತ್ತು ಸಹ ನಮ್ಮ ಮೇಲೆ ಸೊಸೈಟಿಯ ಬಗ್ಗೆ ಅತ್ಯಂತ ವಿಶ್ವಾಸ ಇಟ್ಕೊಂಡ್ರಿಂದ ಈ ಸಂಸ್ಥೆ ನಡೆಸಲಿಕ್ಕೆ ಸಾಧ್ಯತೆ ಬಹುಶಃ ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲಿ ಬೇರೆ ಬೇರೆ ವಾತಾವರಣ ಇದೆ ಇವತ್ತು BJP ಕಾಂಗ್ರೆಸ್ ಮತ್ತಂಥದ್ದೆಲ್ಲ ಇದೆ ಆದರೆ ಈ ಒಂದು ವ್ಯವಸ್ಥೆಯಲ್ಲಿ ಬಹುಶಃ ಸಹಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದ ಜನ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟದ್ರಿಂದ ಇವತ್ತು ನಾವು ಈ ಒಂದು ಸಂಸ್ಥೆಯನ್ನು ಇಷ್ಟು ಸದೃಢವಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಆಗಿದೆ ಹಾಗಾಗಿ ಒಂದು ನಮ್ಮ ನಿರ್ದೇಶಕರ ಒಂದು ಸಹಕಾರ ಮತ್ತು ಇಲ್ಲಿ ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲ ಜನರು ಎಲ್ಲ ವರ್ಗದ ಜನರು ವಿಶೇಷವಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಟದ್ರಿಂದ ಈ ಒಂದು ಸಂಸ್ಥೆಯನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಧ್ಯತೆ ಆಯಿತು ಬಿಟ್ಟರೆ ಇವತ್ತು ಯಾವುದೇ ವ್ಯಕ್ತಿಯಿಂದ ಇದು ಸಾಧನೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಇದು ಒಬ್ಬ ವ್ಯಕ್ತಿಯಿಂದ ಆದಾಗ ಇವತ್ತು ಏನಾದರೂ ಇವತ್ತು ನಮ್ಮ ನಿರ್ದೇಶಕರ ಸನ್ಮಾನ ಮಾಡದಿದ್ದರೂ ಸಹ ಆ ಸನ್ಮಾನ ನಮ್ಮ ನಿರ್ದೇಶಕರುಗಳಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಈ ಊರಿನ ಸಹಕಾರ ಮಾಡಿದಂಥ ಜನರಿಗೆ ಅದು ಸಲ್ಲಬೇಕೆನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ ಅವರು ಹೇಳ್ತಾರೆ ಸ್ವಲ್ಪ ರಾಜಕೀಯವಾಗಿ ಇವರು ಪ್ರತಾಪ್ ಶೆಟ್ಟರ ಖಂಡಗೆ ಅಂತ ಹೇಳ್ತಾರೆ ಸಹಕಾರ ಕ್ಷೇತ್ರಕ್ಕೆ ಹೇಳಿದ್ರೆ ರಾಜೇಂದ್ರ ಕುಮಾರ್ ಖಂಡಗಳು ನಾನು ಇವತ್ತು ಪ್ರತಾಪ್ ಶೆಟ್ಟರ್ ನನಗೆ 1/2 ಗಂಟೆ ಕೂಡಗಳೇನು ಇದು ಹೇಳಿಲ್ಲ ನೀವು ಹೀಗೆ ಮಾಡಿ ಅಂತ ಹೇಳಿ ಮತ್ತು ರಾಜೇಂದ್ರ ಕುಮಾರ್ ಹಿಂಗೆ ಮಾಡಿ ಆದರೆ ಪ್ರತಾಪ್ ಶೆಟ್ಟರ್ ಒಂದು ವಿಚಾರದಾರೆ ಅವ್ರು ಏನು ಮಾಡ್ತಾರೆ ಅವ್ರ ವ್ಯಕ್ತಿತ್ವ ಏನು ಬಹುಶಃ ಅದನ್ನು ತಿಳ್ಕೊಂಡು ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಮತ್ತು ರಾಜೇಂದ್ರ ಕುಮಾರ್ ಬಹುಶಃ ನಾನು ಅಲ್ಲಿ ನಿರ್ದೇಶಕ ಆಗಬೇಕು ಮೊದಲೇ ಭಾಳ ನಂಬಿಕೊಂಡು ಅಭಿಮಾನ ಅವರಿಗೆ ನಿರ್ದೇಶಕ ಅಲ್ದಿದ್ರೂ ಸಹ ಅವರು ನಿರ್ದೇಶಕ ರೀತಿ ನಮ್ಮ ನೋಡ್ಕೊಳ್ತೀವಿ ಬಹುಶಃ ಅವರು ವರ್ಕ್ ಮಾಡೋದನ್ನು ನಾವು ನೋಡಿದ್ದೇವೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅವರು ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಬಹುಶಃ ಅದೊಂದು ಸ್ವಲ್ಪ
ಧೈರ್ಯವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಬಿಟ್ಟು ಅವರೆಲ್ಲರೂ ನಮಗೆ ಪಾಠ ಮಾಡಿದ್ರು. ಅವರ ಕಾರ್ಯವೈಖರಿಯನ್ನು ಗಮನಿಸಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದೆವು. ಸೊ ಅದಕ್ಕೆ ಅವರೆಲ್ಲರ ಸಹಕಾರ, ಇವತ್ತು ಅವರೆಲ್ಲ ಸಹಕಾರ ಇರೋದ್ರಿಂದ ನಾವು ಇಷ್ಟು ಈ ಸಮಸ್ಯೆಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಸಾಮಾನ್ಯ ಗೋಪಾಲ್ ಪೂಜಾರಿ ಇರ್ಬೋದು, ಇವತ್ತು ಅವರು ಶಾಸಕರಾಗಿ ಕಳೆದ 4 ಅವಧಿಯಲ್ಲಿ ಅಥವಾ ಶಾಸಕರು ಅಲ್ಲದೆ ಇರುವ ಸಂದರ್ಭದಲ್ಲೂ ಇವತ್ತು ನಾವೇನು ತೀರ್ಮಾನ ತಗೊಳ್ತೇವೆ, ಇವತ್ತಿನ ಆಡಳಿತ ಮಂಡಳಿ ವಿಷಯ ಇರ್ಬೋದು, ಮತ್ತೊಂದು ಇರ್ಬೋದು, ಇನ್ನೊಂದು ಇರ್ಬೋದು, ಹೊಸದಕ್ಕೆ ಎಲ್ಲೂ ನಮಗೆ ಪ್ರಶ್ನೆ ಮಾಡೋದಿಲ್ಲ. ಅವರು ಇವತ್ತು ರಾಜ ಪೂಜಾರಿ ಏನಾದರೂ ತೀರ್ಮಾನ ತಗೊಂಡು ಸರಿ ಇದೆ ಅನ್ನೋ ರೀತಿಯಲ್ಲಿ ಅವರು ನಮಗೆ ಪ್ರೋತ್ಸಾಹ ಮಾಡ್ತಿದ್ರು. ಅವರು ಎಲ್ಲೂ ನಮಗೆ ಮೊದಲು ಶಾಸಕರಾಗಿರ್ತಾರೆ, ಅವರದ್ದು ಅಧಿಕಾರ ಇರ್ತದೆ. ರಾಜ ಪೂಜಾರಿ ಬೇಡ ಅಂದರೆ ಅವರು ಬೇರೆಯವ್ರನ್ನ ಪ್ರೋತ್ಸಾಹ ಮಾಡ್ಬೋದು, ಅಥವಾ ಬೇರೆಯವರಿಗೆ ಎತ್ತಿ ಕಟ್ಬೋದು, ಆ ಕೆಲಸವನ್ನು ಅವ್ರು ಮಾಡಲಿಲ್ಲ. ಹಾಗಾಗಿ ಅವರು ಸಹ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಬೇಕಾಗುತ್ತೆ. ಸನ್ಮಾನ್ಯ ಗೋಪಾಲ್ ಪೂಜಾರಿ ಸಹ ಅವರ ಶಾಸಕತ್ವದ ಅವಧಿಯಲ್ಲಿ ನಮಗೆ ವಿಶೇಷವಾದ ಒಂದು ಸಹಕಾರವನ್ನು ಅವರು ಮಾಡಿದರು. ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ನಮಗೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಯಾವುದೇ ವಿಚಾರವಿದ್ದರೂ ಸಹ ನಮಗೆ ಒಂದು ಅಪಾಯಿಂಟ್ಮೆಂಟ್ ಸಮಸ್ಯೆ ಇರ್ಬೋದು, ಮತ್ತೊಂದು ಇರ್ಬೋದು, ಇದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟು ಎಲ್ಲೂ ತೊಂದರೆ ಆದ ರೀತಿಯಲ್ಲಿ ಕೆಲವೊಮ್ಮೆ ಏನಾದರೂ ಅರ್ಜಿ ಬರೀತಾರೆ, ಅರ್ಜಿ ಬರೆದಾಗೂ ಸಹ ಇಲ್ಲಿ ಏನಾಗುತ್ತೆ ಅಂತ ಸಂಪೂರ್ಣ ಗೊತ್ತಿರುತ್ತೆ. ಆದರೂ ಸಹ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮಗೆ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಇಲಾಖೆ ಅಧಿಕಾರಿಯವರು ಮಾಡೋದ್ರಿಂದ ಅವರ ಒಂದು ಸಹಕಾರ ಮತ್ತು ಅವರು ತುಂಬಿದ ಧೈರ್ಯವು ನಮಗೆ ವಿಶೇಷವಾಗಿ ಇದರಲ್ಲಿ ಬೆಂಬಲ ಸಿಕ್ಕದ್ರಿಂದ ನಮಗೆ ಈ ಕ್ಷೇತ್ರದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ವಿಚಾರವನ್ನು ಮಾತಾಡಿದೆ. ನಮಗೆ ವಿಶೇಷವಾಗಿ ನಮ್ಮ ನಿರ್ದೇಶಕ ಬಂಧುಗಳು ತಾವೆಲ್ಲ ಬಹುಶಃ ಎಣಿಸ್ಬೋದು, ಇವತ್ತು ನಮ್ಮೆಲ್ಲ ಭಾಷಣ ಮಾಡೋದು ಹೇಳುವಾಗ ರಾಜಪೂಜಾರ 25 ವರ್ಷ ಆಯಿತು, ಅವರೇನು ಹೋಗಿರ್ಬೋದು. ಆದರೆ ದಯವಿಟ್ಟು ನೀವು ಯಾವುದೇ ರೀತಿ ತಿಳ್ಕೊಳ್ಬೇಡಿ. ಈ ರೀತಿಯಲ್ಲಿ ಎಷ್ಟೋ ಜನ ತ್ಯಾಗ ಮಾಡಿದ್ರೆ ನಾನು ಇಲ್ಲಿ ಬಿಟ್ಟರೆ ಅವರೆಲ್ಲ ತ್ಯಾಗ ಮಾಡಿದ್ರೆ ಅವರೆಲ್ಲ ನಮಗಿಲ್ಲಿ 25 ಸಿಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರೆಲ್ಲ ತ್ಯಾಗ ಸಹಕಾರ ಇರೋದ್ರಿಂದ ಈಗ 25 ವರ್ಷ ಆಗಿದೆ. ಆ 25 ವರ್ಷ ನಮಗೆ ತಿಳಿದಿದ್ದ ದೊಡ್ಡ ಸಾಧನೆ ಅಲ್ಲ, ನಾವು ಮಾಡಿದ ಸಾಲ. ಬಹುಶಃ ಇನ್ನು ಮುಂದಿನ ದಿವಸದಲ್ಲಿ ಏನು ಬಹುಶಃ ತಮ್ಮೆಲ್ಲ ನಮ್ಮ ಮೇಲೆ ವಿಶ್ವಾಸ ನೆಟ್ಟಿದ್ದೀನಿ. ಬಹುಶಃ ನಮ್ಗೆ ಈ ಅವಧಿಯಲ್ಲಿ ಇನ್ನೂ ಒಂದು 4 ವರ್ಷ ಇದೆ, 4 ವರ್ಷದಲ್ಲಿ ಬಹುಶಃ ಇನ್ನೂ ಒಳ್ಳೆ ರೀತಿಯಲ್ಲಿ ನಿಮ್ಮ ಸಹಕಾರ ಇದ್ದರೆ ಇದು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮತ್ತು ಹೊಸ ತಂತ್ರಜ್ಞಾನ ಬೇರೆ ಬೇರೆ ವಿಚಾರ ನಮಗೆ ಸ್ವಲ್ಪ ಸಿಬ್ಬಂದಿಗಳ ಸಮಸ್ಯೆ ಇದೆ, ಇದನ್ನೆಲ್ಲ ಸರಿ ಮಾಡಿಕೊಂಡು ಬಹುಶಃ ಇನ್ನೂ ಒಂದು ಮಾಡಲಾಗಿ ಮಾಡೋ ಬಗ್ಗೆ ನಾನು ನಿಮ್ಮೆಲ್ಲರ ಸಹಕಾರದ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಏನು ತಾವು ಬಂದಿದ್ದೀರಿ ತಮ್ಮ ಆಶೀರ್ವಾದ ವಿಶ್ವಾಸಗಳಿರಲಿ. ಮತ್ತು ನಮ್ಮದಂತೂ ಏನಂತ ಹೇಳಿದ್ರೆ ನಾನು ಒಂದು ಕುಟುಂಬ ಇದ್ದಾಗೆ ನಾವು ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ, ಆದರೆ ಮನುಷ್ಯ ಎಷ್ಟು ದಿವಸ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಆದಷ್ಟು ಒಂದು ಸಹೋದರತೆಯಿಂದ ಒಂದು ಕುಟುಂಬದ ರೀತಿ ಇದ್ದರೆ ಆದಷ್ಟು ನೆಮ್ಮದಿ ಮತ್ತು ಯಾವುದಿಲ್ಲ. ಅಂದರೆ ನಮಗೆ ಒಬ್ಬೊಬ್ಬರಿಗೆ ನಾವು ಎಲ್ಲರೂ ಸೇರಿದ್ರೆ ಪೋಷಕ ನಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾರದ್ದು ಪಕ್ಷ ಬೇರೆ, ಪಾರ್ಟಿ ಬೇರೆ, ಜಾತಿ ಬೇರೆ, ಧರ್ಮ ಬೇರೆ. ಆದರೆ ಈ ವ್ಯವಸ್ಥೆಯಲ್ಲಿ, ಸಹಕಾರಿ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಂದು ಸ್ಟ್ರೆಂತ್ ಆಗಿದ್ದರೆ ಇವತ್ತು ಆ ಒಂದು ಇದೇ ಬೇರೆ. ಆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಮಹೇಶಗಳು ನಾವೆಲ್ಲ ತಿಂತಾ ಇದ್ರು, ಅದೊಂದು ಇದೇ ಬೇರೆ. ಅದು ಬಹುಶಃ ಆ ಒಂದು ವಿಚಾರಧಾರೆಯಾಗಿ ಬಹುಶಃ ನಾವು ಮುಂದಿನ ದಿವಸದಲ್ಲಿ ಇವತ್ತು ನಾವೇನು ನಿರ್ದೇಶಕರಿರ್ಬೋದು, ನಮ್ಮೆಲ್ಲ ಸಿಬ್ಬಂದಿಗಳಿರ್ಬೋದು, ನಾವೆಲ್ಲ ಒಂದು ಸಹಕಾರಿ ಕ್ಷೇತ್ರವನ್ನು ನಮ್ಮ ತಾಲೂಕಿನಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋ ರೀತಿ ನಾವು ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡುವ ಎನ್ನುವುದನ್ನು ಸಂದರ್ಭ ಹೇಳ್ತಾ ನಮ್ಗೆಲ್ಲರಿಗೂ ಒಂದನೇ ಸಲ್ಲಿಸುತ್ತೆ.